ಇವತ್ತು ಮುಖಂಡರುಗಳೆಲ್ಲ ಕರೆದಿದ್ದಾರೆ ಹಿರಿಯರು ಬಂದಿದ್ದೀವಿ ಆದರೆ ನಾನು ಚುನಾವಣೆ ಅದ ಫಲಿತಾಂಶ ಬಂದ ಮಾರನೇ ದಿವಸನೇ ಪಕ್ಷದ ಅಧ್ಯಕ್ಷನಾಗಿ ಈ ಸೋಲಿನ ಹೊಣೆಯನ್ನು ನಾನು ಹೊರ್ತೇನೆ ನೈತಿಕವಾಗಿ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ರಾಷ್ಟ್ರ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇವೆ ಹೊಸ ಸರ್ಕಾರ ಬಂದಿದೆ ಅಭಿನಂದಿಸುತ್ತೇವೆ ಬಿಜೆಪಿನ ಏನು ಆಂಟಿ ಇನ್ಕಂಬೆನ್ಸಿ ಇತ್ತು ಅದನ್ನು ಕಾಂಗ್ರೆಸ್ ಪಡಿತಕ್ಕಂಥದ್ರಲ್ಲಿ ಎಲ್ಲ ವಿಧದಲ್ಲೂ ಅವರು ಹಣದಿಂದ ಮತ್ತೊಂದು ಮಗದೊಂದು ಮಾಡಿದ್ದಾರೆ ಇದು ರೀಜನಲ್ ಪಾರ್ಟಿ ರಾಜ್ಯ ಪಕ್ಷ ಹಣದ ಕೊರತೆ ಆರ್ಥಿಕ ಮುಗ್ಗಟ್ಟು ಇವೆಲ್ಲ ಇದ್ದರೂ ಕೂಡ ಸುಮಾರು 60 ಲಕ್ಷ ಮತಗಳನ್ನು ಈ ರಾಜ್ಯದಲ್ಲಿ ನಾವು ಪಡೆದಿದ್ದೇವೆ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಪಾರ್ಲಿಮೆಂಟ್ ಚುನಾವಣೆಗಳನ್ನು ಅದನ್ನು ಪಕ್ಷದ ಕಾರ್ಯಕರ್ತನಾಗಿ ನಾನು ಅದನ್ನು ಸಂಪೂರ್ಣವಾಗಿ ಮತ್ತೆ ಮುಂತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನಕ್ಕಂಥ ಮಾತನ್ನು ಜನತೆಗೆ ಮಾಧ್ಯಮ ಮುಖಾಂತರ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಳ್ಳೆಯದಾಗಲಿ ಇವತ್ತು ಏನೇನು ಅವರು ಭರವಸೆಗಳನ್ನು ಕೊಟ್ಟಿದ್ದಾರೋ ಈಡೇರಿಸಿ 3 ತಿಂಗಳು ಕಾಲಾವಕಾಶವನ್ನು ನೋಡ್ತೀವಿ ಹನಿಮೂನ್ ಪೀರಿಯಡ್ 3 ತಿಂಗಳಲ್ಲಿ ಅವರು ಅದನ್ನು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತಾರೆ ಅನ್ನಕ್ಕಂಥ ವಿಶ್ವಾಸ ನಮಗಿದೆ ಕಾದು ನೋಡೋಣ ಅದು ನನಗೆ ನೈತಿಕವಾಗಿ ನಾನು ಹೊಣೆ ಹೊತ್ತಿದ್ದೇನೆ ಆ ಹೊಣೆಯನ್ನು ನಾನು ಹೊರಬೇಕಾದಂತ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಕಾರ್ಯಕ್ರಮಗಳು ಜನ ಸ್ಪಂದನೆ ಏನು ಜನ ಸೇರ್ತಾ ಇದ್ರು ಅದನ್ನು ಓಟ ಕನ್ವರ್ಟ್ ಮಾಡಿಕೊಳ್ತಕ್ಕಂಥದ್ದಕ್ಕೆ ನಮ್ಮ ಸ್ಥಳೀಯರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳದೇ ಇರೋದ್ರಿಂದ ಈ ವಿಫಲತೆಯನ್ನು ಕೊನೆ 4-5 ದಿವಸದಲ್ಲಿ ಇಂಥ ವಾತಾವರಣ ಕಂಡುಬಂತು ಆದರೆ ಸುಮಾರು ಒಂದು 15-20 ಸೀಟು 2000 ಒಳಗಡೆ ಸೋತಿದ್ದೀವಿ ಅಲ್ಲೂ ಕೂಡ ಏರ್ಪೇರ್ ಆಗ್ತಾ ಇತ್ತು ಆದರೆ ಈ ಸಲ ಮಾತ್ರ ಬಿಜೆಪಿಯವರು ಅನೇಕ ಕಡೆ JDS ಅನ್ನೇ ಮುಗಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅವರು ಒಳ ಒಪ್ಪಂದ ಮಾಡಿಕೊಂಡಿದ್ರು ಅದಕ್ಕೆ ಉದಾಹರಣೆ ರಾಮನಗರ ಇದೆ ಚನ್ನಪಟ್ಟಣ ಇದೆ ಅನೇಕ ಕಡೆ ಮಾಡಿದ್ರು ಈಗ ಹಾಸನದಲ್ಲಿ 20,000 ಬರ್ತಂತ ಓಟ್ ಕಾಂಗ್ರೆಸ್ಗೆ ಇಸ್ರ 4,000 ಬಂತು ಬಾಕಿ ಓಟ್ ಯಾರಿಗೆ ಹೋಯ್ತದೋ ಬಿಜೆಪಿಗೆ ಅವ್ರ ಓಟನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೂ ಕೂಡ ಹಾಸನದಲ್ಲಿ ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ನಮ್ಮ ಪಕ್ಷ ಅಲ್ಲಿ ಗೆದ್ದಿದೆ ಸಕಲೇಶ್ಪುರದಲ್ಲೂ ಕಡಿಮೆ ಓಟ್ನಲ್ಲಿ ಹೋಗಿದೆ ಸೊ ಈ ಕಡೆ ಅದೆಲ್ಲ ಕೂತು ಪಕ್ಷದಲ್ಲಿ ಅನಾಲಿಸ್ ಮಾಡ್ತಿದ್ವಿ ಪಕ್ಷ ಒಂದು ತೀರ್ಮಾನ ತಗೊಳ್ಳುತ್ತೆ ಸರ್ ಇಬ್ರಾಹಿಂ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗಿರುತ್ತೆ ನಂದೇನ್ರಿ ನಾನು ಸದಾ ಹೋರಾಟದಿಂದ ಬಂದಿರತಕ್ಕಂಥವ್ರು ನಾವು ಜನರ ಮಧ್ಯೆ ಬೆಳೆದಿರ್ತಕ್ಕಂಥವ್ರು ನಾವು ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅನ್ನಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿ MLC ಇತ್ತು 4 ವರ್ಷ ಅಧಿಕಾರ ಇತ್ತು ಸಿದ್ದರಾಮಯ್ಯ ಅವರು ಇದೀ ಅಂತ ಅಂದ್ರು ಇದ್ದೀರಾ ಮಿನಿಸ್ಟರ್ ಆಗೋದಿತ್ತಲ್ಲ ಅಂತ ಗೌರವ ಇಲ್ಲದೆ ಇರೋ ಕಡೆ ನಾವು ಸ್ಥಾನಕ್ಕೆ ಹೋಗಲ್ಲ ಮಾನಕ್ಕೆ ಹೋಗ್ತಕ್ಕಂಥದ್ದು ಸ್ಥಾನ ತಗೊಂಡು ಏನು ಮಾಡ್ತೀರಿ 19 ಜನ ಓಟ್ ಕೊಟ್ಟು ಅವಾಗ ಲೀಡ್ರ್ ಮಾಡಿದೆ ನೀವು ಆವಾಗಲೇ ಮಾಡ್ತಾ ಇದ್ದವ್ರು ಈಗ ನೀವು ಮಾಡ್ತೀರಿ ಅಂತ ನೀವು ಹೇಳ್ತೀರಿ ಸಿದ್ದರಾಮಯ್ಯ ಅವರಿಗೆ ಒಳ್ಳೆಯದಾಗಿದೆ ಸರ್ ಖಾದರ್ ಅವರು ಇವತ್ತು ಸ್ಪೀಕರ್ ಆಗಿ ಆಯ್ಕೆ ಮಾಡಿದ್ದಾರೆ ಪ್ರಥಮ ಮುಸ್ಲಿಂ ಆಗಿ ಆಯ್ಕೆ ಆದಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ಬೋದಾಗಿತ್ತಲ್ಲ ಅವ್ರನ್ನ ತಗೊಂಡು ಕುಂದಿರ್ಸಿಬಿಟ್ರೆ ಈಗ ಮಾತಾಡಂಗಿಲ್ಲ ಎದ್ದೇಳಿ ಕೂತ್ಕೊಳ್ಳಿ ಇಷ್ಟೇ ಹೇಳಬೇಕು ಅವರು ಅಲ್ವೇ ಆದರೂ ಖಾದರ್ರು ನಮ್ಮ ಸ್ನೇಹಿತರು ಸ್ಪೀಕರ್ ಆಗಿದ್ದಾರೆ ಅವರಿಗೆ ಅಭಿನಂದಿಸ್ತೇನೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए